ಕಾರ್ಯಕ್ರಮದ ಪ್ರಾಯೋಜಕರು ಇಫ್ಕೋ ಆತ್ಮನಿರ್ಭರ ಕೃಷಿಗೆ ಇಫ್ಕೋ ನ್ಯಾನೋ ಯೂರಿಯಾ ಹಾಗೂ ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ನಿನ್ನೆ ಕಂತಿನಲ್ಲಿ ನಾವು ಮಂಜುನಾಥ್ ಅವರನ್ನು ಮಾತಾಡಿಸಿ ಅವರದ್ದು ಈ ಗೋಡಂಬಿಯ ಬೇಸಾಯ ಕ್ರಮಗಳು ಹೇಗೇಗಿರುತ್ತೆ ಅದರ ಜೊತೆಗೆ ಅವರು ಕೆಲವೊಂದು ಬೇರೆ ಬೆಳೆಗಳನ್ನು ಹಾಕಿದ್ದಾರೆ ಅದ್ರ ಬಗ್ಗೆನೂ ಕೂಡ ತಿಳ್ಕೊಂಡ್ವಿ. ಒಟ್ಟಿನಲ್ಲಿ ಶಿರಾದಂಥ ಪ್ರದೇಶದಲ್ಲೂ ಗೋಡಂಬಿ ಲಾಭದಾಯಕವಾಗಿ ಬೆಳಿಬಹುದಾ ಇಲ್ವಾ ಅನ್ನೋ ಪ್ರಶ್ನೆ ನಮಗೆ ಮುಖ್ಯವಾಗಿತ್ತು. ಅದಕ್ಕೆ ಬೇಕಾದಂಥ ಉತ್ತರವನ್ನು ಅವರು ಕೊಟ್ಟರು. ಇವತ್ತಿನ ಕಂತಿನಲ್ಲಿ ಅವರದ್ದೇ ಆದ ಒಂದು ಸಣ್ಣ ಗೋಡಂಬಿ ಸಂಸ್ಕರಣಾ ಘಟಕ ಇದೆ. ಸೊ ಆ ಗೋಡಂಬಿ ಸಂಸ್ಕರಣಾ ಘಟಕದಲ್ಲಿ ಅವರು ಏನೇನೆಲ್ಲ ಮಾಡ್ತಾರೆ, ಅವರು ಬೇರೆ ರೈತರಿಂದ ಗೋಡಂಬಿಯನ್ನು ತಗೊಂಡು ಅದನ್ನು ಕೂಡ ಸಂಸ್ಕರಿಸ್ತಾರೆ, ಅಥವಾ ಅವ್ರ ತೋಟದಲ್ಲಿ ಏನು ಬರುತ್ತೋ ಅವ್ರ ಜಮೀನಲ್ಲಿ ಏನಿದೆಯೋ ಅದಷ್ಟೇ ಸಂಸ್ಕರಣೆ ಮಾಡ್ತಾರೋ ಅನ್ನೋ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ನಾವು ನಿಮ್ಮ ಸಂಸ್ಕರಣಾ ಘಟಕದಲ್ಲಿ ಕ್ಯಾಶ್ಯೂ ಪ್ರೊಸೆಸಿಂಗ್ ಯೂನಿಟ್. ಸೊ ಈ ಕ್ಯಾಶ್ಯೂ ಪ್ರೊಸೆಸಿಂಗ್ ಯೂನಿಟ್ ಅನ್ನ ನೀವು ಮಾಡಬೇಕು ಅಂತ ಯಾಕೆ ಅನಿಸ್ತು ಸರ್? ಯಾಕೆ ಅನಿಸ್ತು ಅಂದ್ರೆ ನೋಡಿ, ಈಗ ಈ ರೈತರದ್ದು ಯಾವುದೇ ಬೆಳೆ ಆಗಲಿ ಅದನ್ನು ನೀವು ಮಾರ್ಕೆಟಿಗೆ ತಗೊಂಡು ಹೋದರೆ ಅದ್ರದ್ದು ಗೊತ್ತು, ಅದ್ರದ್ದು 3% ಸೆಸ್ಸು ಅಂತಾರೆ, ಅಲ್ಲಿ ಜೆಳ್ಳು ಅಂತಾರೆ, ಜೆಳ್ಳಿಗೆ ಹಾಕಬೇಕು ಎಲ್ಲ ಸೇರಿ ನಿಮಗೆ ಕೈ ಸಿಗದೆ ಅಂದರೆ 100 ರೂಪಾಯಿದಲ್ಲಿ 80 ರೂಪಾಯಿ ಸಿಗುತ್ತೆ. ನೀವು ಅದನ್ನೇ ನೀವೇ ಓನಾಗಿ ಪ್ರೊಸೆಸ್ ಮಾಡಿ ನೀವೇ ವ್ಯಾಲ್ಯೂಯೇಷನ್ ಮಾಡಿದರೆ 100 ರೂಪಾಯಿ ಮಾಡ್ಬೋದು. ಹೌದು, ಅದು ನಿಜನೇ. ಈಗ ನೋಡಿ, ಈಗ ಓಕೆ, ನೀವು ಪ್ರೊಸೆಸಿಂಗ್ ಮಾಡಬೇಕು ಅಂತ ಡಿಸೈಡ್ ಆದ್ರೆ ಹೌದು, ಇದ್ರ ಬಗ್ಗೆ ನೀವು ತಿಳ್ಕೊಳಕ್ಕೆ ಎಲ್ಲೆಲ್ಲಿ ಹೋಗಿದ್ರೆ ಹೇಗೆ? ಈಗ ನೋಡಿ, ಸೋಷಿಯಲ್ ಮೀಡಿಯಾ ಬೇಕಾದಷ್ಟಿದೆ. ಒಂದು ನೀವು ಹೊಡೀರಿ ಔಟ್ ಟು ಪ್ರೊಸೆಸ್ ದಿ ಕ್ಯಾಶು ಅಂತ ಬರುತ್ತೆ, ವೇರ್ ಟು ಗೆಟ್ ದ ಮಷಿನರೀಸ್ ಅಂತ ನೀವು ಹುಡುಕ್ಬೋದು. ಸಿಂಪಲ್ ಆಗಿ ನನಗೆ ಹೀಗೆ ಹೋಗ್ತಾ ಹೋಗ್ತಾ ಒಂದು ರೋಟೆಕ್ಸ್ ಕಂಪನಿ ಅಂತ ಪೂನಾದಲ್ಲಿ ಇದೆ, ಅವನದೊಂದು ಪರಿಚಯ ಆಯಿತು. ಯಾರೋ ಒಬ್ಬರು ನನಗೆ ಹೇಳಿದರು ಇಲ್ಲ ಅಂತ. ಸೊ ಅವನು ಓಕೆ, ಈಸ್ ಅ ರಿಲೇಬಲ್ ಪರ್ಸನ್. ಅವ್ರ ಹತ್ರ ನಾನು ಅಪ್ರೋಚ್ ಮಾಡಿದೆ, 1.5 ಲಕ್ಷ ರೂಪಾಯಿ ಮಷಿನರಿ ಕೊಟ್ಟೆ. ಮಷಿನರಿ ಅಂದರೆ ಅದರಲ್ಲಿ 3 ಬರುತ್ತೆ, ಬೇಯಿಸೋದು ಒಂದು, ಡ್ರೈಯರ್ ಒಂದು, ಕಟ್ಟಿಂಗ್ ಮಿಷಿನ್ ಒಂದು. ಸೊ ಆ 3 ಮಿಷಿನ್ ನನಗೆ ಕೊಟ್ಟೆ. 3 ಮಷಿನ್ 1.5 ಲಕ್ಷ. ಈ ಹೌದು ಸರ್, ಈ 3 ಮಷಿನ್ ಅನ್ನ ಎಷ್ಟು ಮ್ಯಾನ್ ಪವರ್ ಬೇಕಾಗುವಂತ ಮಷಿನ್ ಇದೆ? ಇಬ್ಬರು ಸಾಕು ಅಂದ್ರೆ ಅದ್ರ ಮೇಲೆ ಡಿಪೆಂಡ್ ಅಲ್ವಾ? ಅದ್ರ ಮೇಲೆ ಈಗ ನೀವು ಅಂದ್ರೆ ಈಗ ಇಬ್ರು ಯೂಸ್ ಮಾಡೋದು, 4 ಯೂಸ್ ಮಾಡೋದು ಹಂಗಲ್ಲ. ಇದನ್ನು ಇಬ್ರು ಇದ್ರೆ ನೀವೆಲ್ಲ ಇದ್ರಲ್ಲಿ ಪ್ರೊಸೆಸ್ ಮಾಡಿ ತೆಗಿಬಹುದು. ಹಂಗಲ್ಲ, ಅಂದ್ರೆ ಮಷಿನರಿ ಇದ್ರೆ ರೇಂಜ್ ಈಗ ಇಬ್ರು ಯೂಸ್ ಮಾಡೋದಕ್ಕೆ 1.5 ಲಕ್ಷ. ಇದನ್ನ ಒಬ್ಬರೇ ಯೂಸ್ ಮಾಡ್ಬೋದು 3. ನಾವು ಅದ್ರಲ್ಲಿ ಏನಂದ್ರೆ ಆರ್ಸಕ್ ಬೇಕಲ್ವಾ, ಈಗ ಕಟ್ಟಿಂಗ್ ಮಿಷಿನ್ ಬರುತ್ತೆ, ಕಟ್ಟಿಂಗ್ ಮಿಷಿನ್ ಅಲ್ಲಿ ಸಿಪ್ಪೆ ಸುಲ್ದಾದ್ಮೇಲೆ ಅದು ಉಂಡೆ ಬರುತ್ತಲ್ಲ, ಅದನ್ನ ಆರ್ಸಕ್ ಬೇಕಂದ್ರೆ ಇಬ್ರು ಬೇಕು. ಇದಕ್ಕೇನು ಒಬ್ಬರು ಅವರೇ ಇಬ್ಬರೇ ಏನ್ ಮಾಡ್ತಾರೆ, ಅದು ಬೇಯಿಸಿದ ಗೋಡಂಬಿ ಮಿಷಿನ್ಗೆ ಹಾಕ್ತಾರೆ, ಕಟ್ ಮಾಡ್ತಾರೆ, ಅದನ್ನ ಹಾರಿಸ್ತಾರೆ. ನಿಮ್ದು ಇಷ್ಟ ಇದ್ರಲ್ಲಿ ಇಬ್ಬರಲ್ಲೇ ನೋಡ್ಕೊಂಡ್ ಒಬ್ಬರೇ ನೋಡ್ಕೊಬಹುದು ಒಬ್ರು ಅಂದ್ರೆ. ಬಟ್ ನಿಮ್ಗೆ ಆರ್ಸೋದಕ್ಕೆ ಲೇಬರ್ ಬೇಕಾಗುತ್ತೆ. ಏನಕ್ಕೆ ಆರ್ಸೋದಕ್ಕೆ ಅಂದ್ರೆ ಒಳಗಡೆ ಉಂಡೆ ತೆಗಿಯಕ್ಕೆ, ಬೇಳೆ ತೆಗಿಯಕ್ಕೆ, ಅದಕ್ಕೆ ಒಂದ್ ಇಬ್ರು ಬೇಕೇ ಬೇಕು. ಇಬ್ಬರು ನಿಮ್ ಟೋಟಲ್ ಆಗಿ ಪ್ರೊಸೆಸಿಂಗ್ ಅಲ್ಲಿ ಇಬ್ರು ಬೇಕು, ಇಬ್ರು ಲೇಬರ್ಸ್ ವರ್ಕ್ ಮಾಡ್ತಾ ಸರ್. ಇದು ಇನ್ನೊಂದು ಕೇಳಬೇಕು ಅಂತಿದೆ ನಿಮಗೆ, ಕೇಳಿ. ಈ ಒಟ್ಟೆ ಇದಕ್ಕೆ ಪ್ರೊಸೆಸಿಂಗ್ ಮಷಿನರಿಗೆ 1.5 ಲಕ್ಷ. 1.60 ಲಕ್ಷ ನಾನ್ ಬರೀ ಇದು ಏನಂದ್ರೆ ಇನಿಷಿಯಲ್ ನಾನು ಹೇಳ್ತೇನೆ. ಅದಾದ್ಮೇಲೆ ಪೀಲಿಂಗ್ ಅಂತ ಬರುತ್ತೆ. ನಿಮಗೆ ಸಪರೇಟ್ ಪೀಲಿಂಗ್ ಮಿಷಿನ್ ಬೇಕಂದ್ರೆ ಅದು ಒಂದು 3.5 ಲಕ್ಷ ಆಗುತ್ತೆ, ಕಂಪ್ರೆಸರು ಪ್ಲಸ್ ಪೀಲಿಂಗ್ ಇದಕ್ಕೆ. ಸೊ ಟೋಟಲ್ ಆಗಿ ನಿಮಗೊಂದು 5-6 ಲಕ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದನ್ನು ಬಿಟ್ಟು ನಿಮ್ದು ಎಲೆಕ್ಟ್ರಿಸಿಟಿದು ಲೇಬರ್ದು? ಇಲ್ಲ, ಎಲೆಕ್ಟ್ರಿಸಿಟಿ ನೋಡಿ, ನಮ್ದು ಒಂದು ಏನಿದೆ, ನಾವು ಸೋಲಾರ್ ಹಾಕ್ಸ್ಬಿಟ್ಟಿದ್ದೀವಿ. ಸೋಲಾರ್ ಹಾಕ್ಸಿದ್ರೆ? ಹೌದು. ಸೊ ಈಗ ಎಲ್ಲ ಮಷಿನ್ ವರ್ಕ್ ಆಗೋದು ಸೋಲಾರ್ ಅಂದ್ರೆ ಎಲ್ಲದೂ ಅಲ್ಲ, ಕಂಪ್ರೆಸರ್ ಪೀಲಿಂಗ್ ಮಿಷಿನಿಗೆ ನಾವು 10 kV ಪವರ್ ಸಪ್ಲೈ ತಗೊಂಡಿದ್ದೀವಿ, KV ತಗೊಂಡಿದ್ದೀವಿ. ಸೋಲಾರ್ ಮಾತ್ರ ನಾವು ಕರೆಂಟ್ ಯೂಸ್ ಮಾಡ್ತೀವಿ, ಮಿಕ್ಕಿದ ಯಾವ್ದು ಕರೆಂಟ್ ಯೂಸ್ ಮಾಡಲ್ಲ, ನಾವೆಲ್ಲ ಸೋಲಾರ್ದಲ್ಲೇ ಮಾಡೋದು. ಆಮೇಲೆ ನಾವು ಇದು ನೋಡಿದ್ವಿ ಸರ್, ಏನಪ್ಪಾ ಅಂತಂದ್ರೆ ನಿಮ್ದು ಆ ವಡಿಯ ಮಷಿನ್ ಇರುತ್ತೆ, ಹೌದು, ಶೆಲ್ಲಿಂಗ್ ಮಷಿನ್, ಹೌದು, ಅದನ್ನ ಮ್ಯಾನ್ ಹ್ಯಾಂಡಲ್ ಮಾಡೋದು ಒಂದಿರುತ್ತೆ, ಮಷಿನ್ ಇರುತ್ತೆ, ಅದೇ ಸೆಮಿ ಆಟೋಮೆಟಿಕ್ ಆಟೋಮೆಟಿಕ್ ಅಂತ ಎರಡು ಇದೆ. ನಿಮ್ಮ ಹತ್ರ ಎರಡು ಇದೆ. ಓಕೆ ಓಕೆ. ಸೆಮಿ ಆಟೋಮೆಟಿಕ್ ಆಟೋಮೆಟಿಕ್ ಡಿಫ್ರೆನ್ಸ್? ಸೆಮಿ ಆಟೋಮೆಟಿಕ್ ಅಂದ್ರೆ ಮನುಷ್ಯರ ಸಪೋರ್ಟ್ ಬೇಕು, ಆಟೋಮೆಟಿಕ್ ಮನುಷ್ಯರ್ ಬೇಕಲ್ಲ, ಅದಕ್ಕೆ ಬೀಜ ಹಾಕ್ಬಿಟ್ಟು ಅದು ಕಟ್ಟಾಗಿ ಕೇಳಬಿಡುತ್ತೆ. ಎರಡರಲ್ಲಿ ಯಾವ್ದು ಒಳ್ಳೇದು ಅಂತ? ಸೆಮಿ ಆಟೋಮೆಟಿಕ್. ಕಾರಣ ಏನಂದ್ರೆ ನೋಡಿ, ಆಯಿಲ್ ಕಡಿಮೆ ಬರುತ್ತೆ, ಆಮೇಲೆ ನೀವು ಮ್ಯಾನ್ಯುಯಲ್ ಅಂದ್ರೆ ನೀವು ಹಾಕಿ ಬೀಜ ಕರೆಕ್ಟಾಗಿ ಅಲ್ಲಿಗೆ ಹಾಕ್ತೀರಿ, ಅಲ್ಲಿ ಬೇಳೆ ಬರಲ್ಲ. ಆಟೋಮೆಟಿಕ್ ಅಂದ್ರೆ ಹೆಂಗ್ ಬೇಕಂಗೆ ಬೀಜ ಬೀಳುತ್ತೆ, ಅದು ಪುಡಿ ಆಗ್ಬೋದು, ಬೇಳೆ ಆಗ್ಬೋದು, ನುಚ್ಚು ಆಗ್ಬೋದು. ಹಾಗಾಗಿ ಸೆಮಿ ಆಟೋಮೆಟಿಕ್ ನಾವು ಜಾಸ್ತಿ. ನಾವು ಯಾಕೆ ಸೆಮಿ ಆಟೋಮೆಟಿಕ್ ಅಂತಂದ್ರೆ ನಿಮಗೆ ಪೂರ್ತಿ ಬಂದ್ರೆ ಬರಲ್ಲ, ಅಲ್ಲಿ ನಮಗೆ ಲಾಸ್ ಆಗುತ್ತೆ.
ಆ ರೀತಿಯಾಗಿ ನೋಡಿದ್ರೆ ಸೆಮಿ ಆಟೋಮ್ಯಾಟಿಕ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಸರಿ, ಈಗ ನಿಮ್ದು ಪ್ರೊಸೆಸಿಂಗ್ ಯೂನಿಟಿಗೆ ಬಂದ್ರೆ ಒಂದು ಸೈಕಲ್ ಮಾಡ್ಕೊಂಡು ಹೋಗ್ಬೋದು ನಾವು. ಯಾಕಂದ್ರೆ ಫಸ್ಟ್ ನೀವು, ನಾನು ಹೇಳ್ತೀನಿ ನಿಮಗೆ ಯಾವ ಎಲ್ಲಿಂದ ಎಲ್ಲಿ ಬರುತ್ತೆ, ನಾವು ಎಲ್ಲಿ ಫಿನಿಶ್ ಆಗುತ್ತೆ ಅಂತ ಅದನ್ನು ತೋರಿಸ್ತೀನಿ. ಹೇಳಿ ಸರ್, ಹೇಗೆ ಅಂತ? ಈಗ ನೋಡಿ, ಫಸ್ಟ್ ನೀವು ಗೋಡಂಬಿನ, ಬಹಳ ಜನ ಗೋಡಂಬಿನ ಅದು ಸುಲ್ದು ಬಿಟ್ರೆ ತಿನ್ಬೋದು ಅಂತ, ತಪ್ಪು ಅದು. ಫಸ್ಟ್ ನೀವು ಗೋಡಂಬಿನ ಒಂದು ಬೇಯಿಸ್ಬೇಕು. ಯಾಕೆ ಬೇಯಿಸ್ಬೇಕಂದ್ರೆ ಅದ್ರಲ್ಲಿ ಇದು ಇದೆ, ಏನು ಎಣ್ಣೆ ಅಂಶ, ಆ ಎಣ್ಣೆ ಅಂಶ ನಾವು ಬಾಯಲ್ಲಿ, ಅದು ಒಂದು ಫಿನಾಲಿಕ್ ಕಾಂಪೌಂಡ್. ಆ ಫಿನಾಲಿಕ್ ಕಾಂಪೌಂಡ್ ಅಂತ ಕೆಮಿಸ್ಟ್ರಿ ಗೊತ್ತಿರೋರಿಗೆ ಗೊತ್ತಾಗುತ್ತೆ, ಅದು ಬಾಯಲ್ಲಿ ಹಾಕಿದಾಗ ಸುಡುತ್ತೆ. ಹೌದು, ಇನ್ನು ಆ್ಯಸಿಡ್ ಟೈಪ್ ಯಾವುದೇ ಆಗಲಿ, ನೋಡಿ ಫಿನಾಲ್ ಕಾಂಪೌಂಡ್ ಕೈ ಮೇಲೆ ಬಿದ್ದರೆ ರಪೆ ಸುಲೀತಿ, ಈ ಬೀಜನೂ ಅಷ್ಟೇ, ಅದರಲ್ಲಿ ಇರ್ತಕ್ಕಂಥ ಎಣ್ಣೆ ಅಂಶ ಬಿದ್ದರೆ ರಪೆ ಸುಲೀತಿ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಮೊದಲಿಂದು ಹಳೆ ಮೆಥಡಲ್ಲಿ ಅದನ್ನ ಸುಟ್ಟುಬಿಟ್ಟು ಹೊಡಿತಾರೆ. ಹೌದು, ಈಗೇನಂದ್ರೆ ಬೇಯಿಸ್ತೀವಿ ನಾವು, ಬೇಯಿಸೋದಂದ್ರೆ ಕುಕ್ಕರ್, ಅದು ಈ ಮನೆಯಲ್ಲಿ ಅನ್ನ ಮಾಡ್ತೀವಲ್ಲ ಅದೇ ಥರ ಒಂದು ಕುಕ್ಕರ್ ಇದೆ, ದೊಡ್ಡ ಕುಕ್ಕರ್. ನಾವು ಒಂದು ಸ್ಟೀಮಲ್ಲಿ ನಾವು ಮಾಡಿ ಅದನ್ನು ಬೇಯಿಸಿ ಮತ್ತೆ ನೆಕ್ಸ್ಟು ಒಂದು 4-5 hours ಆದಮೇಲೆ ಸುಲಿಯಿತೀವಿ. ಸುಲಿದಾದ್ಮೇಲೆ ನೀವು ತಿನ್ನಂಗಿಲ್ಲ, ಮತ್ತೆ ಅಲ್ಲಿ ಮೆಥಡ್ ಇದೆ. ಮತ್ತೆ ಅದನ್ನ ನಾವು ಸುಲಿದಾದ್ಮೇಲೆ ಮತ್ತೆ ಡ್ರೈಯರ್ಗೆ ಹಾಕ್ಬೇಕು. ಡ್ರೈಯರ್ಗೆ ಒಂದು 8 hours ನಾವು ಹಾಕಿದಾಗ ಮೇಲಿನ ಸಿಪ್ಪೆ ಏನಿರುತ್ತಲ್ಲ, ಇದು ಯೂಸ್ ಆಗುತ್ತೆ. ಒಂದು ಸ್ವಲ್ಪ 70 degrees ನಾವು ಡ್ರೈಯರ್ಗೆ ಹಾಕ್ತೇವೆ, ಅವಾಗ ರೋಸ್ಟು ಆಗುತ್ತೆ. ಆಮೇಲೆ ಮತ್ತೆ ನೀವು ಕೈಯಿಂದನಾದರೂ ಬಿಡಿಸ್ಬೋದು, ಇಲ್ಲ ಆಟೋಮೆಟಿಕ್ ಪೀಲಿಂಗ್ ಆದರೆ ಹಾಕ್ಬೋದು. ಸೊ ಪೀಲಿಂಗ್ ಹಾಕಿದ ಮೇಲೆ ನಿಮಗೆ ಕೊನೆಗೆ ಬರೋದೇ ತಿನ್ನೋದು. ತಿನ್ನೋದಕ್ಕೆ ಹೌದು, ನಿಮ್ದು ಈಗ ಪೀಲಿಂಗ್ ಅಲ್ಲಿ 2 ಇದೆ, ನೀವು ಕೈಯಿಂದನೇ ಮಾಡಬಹುದು. ಕೈಯಿಂದ ಮಾಡ್ಬೋದು, ಅದು ಆಟೋಮೆಟಿಕ್. ಆಟೋಮೆಟಿಕ್ ಅಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ, ಮೇಲಿನ ಸಿಪ್ಪೆನ ಒಂದು ಇದು ಇದೆ, ಹಂಗಂದ್ರೆ ಈಗ ಸ್ಟೀಮ್ ಬಾತ್ ಹೆಂಗೆ ಮಾಡ್ತೀವಿ, ಹಂಗೆ ಅದಕ್ಕೆ ನಾವು ಬೀಜಕ್ಕೆ ಸ್ಟೀಮ್ ಬಾತ್ ಮಾಡಿಸ್ತೀವಿ, ಆ ಸಿಪ್ಪೆ ಮೆತ್ತಗಾಗುತ್ತೆ. ಅದನ್ನು ಹಿಂಗೆ ಸಕ್ಕಿಂಗ್ ಮಷಿನ್ ಇದೆ ಅಂದರೆ, ಅದೇ ಏರ್ ತಗೊಂಡು ಸಕ್ ಮಾಡಿ ಸಿಪ್ಪೆ ಮೆತ್ತಗಾದ ತಕ್ಷಣ ಸಕ್ ಮಾಡಿದ ತಕ್ಷಣ ರಪೆ ಸಪ್ಪೆ ಸುಲ್ಕೊಂಡು ಹಚ್ಚ. ಸೊ ನಿಮ್ಮದು ಈಗ ಮ್ಯಾನ್ಯಲಿ ಮಾಡಬೇಕಾದ್ರೆ ಉಂಡೆ ಇದ್ದಿದ್ದು ಚೂರು ಆಗಬಹುದು. ಹೌದು, ಈಗ ಅನ್ಬೇಕಾದ್ರೆ ಮಷಿನಲ್ಲಿ ಕಡಿಮೆ ಕಡಿಮೆ ಆಗ್ತದೆ, ಬಟ್ ಕಡಿಮೆ. ಹೌದು, ಆ ರೀತಿಯಾಗಿ ಹಾಕೊಂಡು. ಸೊ ನಾವು ಇದೊಂದು ಕೇಳಬೇಕು ಅಂತಿದ್ವಿ ನಿಮಗೆ, ಈ ಇದು ಅವ್ರ ಪೀಲಿಂಗ್ ಅಂತಂದ್ರೆ ಏನು ಪೀಲಿಂಗ್ ಅಂತ ಕೇಳಿದ್ರೆ, ಮೇಲ್ಗಡೆ ಒಂದು ಸಣ್ಣ ಪದರ ಇದೆ. ಹೌದು 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 ಹೌದು, ಅಲ್ಲ ಪ್ರತಿಯೊಂದಕ್ಕೆ ನೋಡಿ, ಉದಾಹರಣೆಗೆ ನೀವು ಯಾವುದೇ ತಗೊಳ್ಳಿ, ಮೇಲೆ ಒಂದು ಕೋಟಿಂಗ್ ಇದ್ದೇ ಇರುತ್ತೆ, ಅದು ಎಡಿಬಲ್ ಅಲ್ಲ, ಅದನ್ನು ತೆಗಿಬೇಕು, ತೆಗಿಬಹುದು ಅಂತ ಅಂದ್ಕೊಂಡು. ಸರ್ ಹೌದು, ಈಗ ಪೀಲಿಂಗ್ ಆದಮೇಲೆ ಸೆಪರೇಷನ್ ಮಾಡೋದು, ಮುಂಚೆ ಸೆಪರೇಟ್ ಮಾಡ್ತೀರೋ ನೀವು ಅದನ್ನು? ಇಲ್ಲ, ಪೀಲಿಂಗ್ ಆದಮೇಲೆ. ಪೀಲಿಂಗ್ ಆದಮೇಲೆ? ಹೌದು, ಪೀಲಿಂಗ್ ಆದಮೇಲೆ ನಿಮಗೆ ಬೇಳೆ ನುಚ್ಚು ಕೆಟ್ಟದ್ದು ಕಲರ್ ಚೇಂಜ್ ಆಗಿದ್ದು ಪ್ರತಿಯೊಂದು ನಿಮಗೆ ಗೊತ್ತಾಗ್ಬಿಡುತ್ತೆ. ಅವಾಗ ಅದರಲ್ಲಿ ಗ್ರೇಡಿಂಗ್ ಬರುತ್ತೆ. ಗ್ರೇಡಿಂಗ್ ಯಾವ ಥರ? 320, 240, 480 ಹಿಂಗೆ 4 grading ಇದೆ. 4 grade ನಿಮ್ದು ಯಾವ 4 grading ಅದು ಹೆಂಗಂತಂದ್ರೆ, 1 kg ಅಲ್ಲ, ಕೆಜಿಗೆ ಅಲ್ಲ, ಪೌಂಡ್. ಪೌಂಡಿಗೆ, ಒಂದು ಪೌಂಡಿಗೆ ಎಷ್ಟು ಕೌಂಟ್ ಬರುತ್ತಲ್ಲ, ದಟ್ ಇಸ್ ಕಾಲ್ಡ್ ಗ್ರೇಡಿಂಗ್. ಬಹಳ ಜನ ಏನ್ ಮಾಡ್ತಾರೆ, ಏನು 320 ಅಂತಿರಲ್ಲ ಅಂತಾರೆ. 320 ಅಂದ್ರೆ ಒಂದು ಪೌಂಡ್ ಅಂದ್ರೆ ನಿಮ್ಗೆ ಹೆಚ್ಚು ಕಡಿಮೆ 480 grams. 480 grams ಎಷ್ಟು ಕೌಂಟ್ ಬರುತ್ತೆ ಅದು ಗ್ರೇಡಿಂಗ್. ಅದು ಗ್ರೇಡಿಂಗ್ ಇದೇ ತೋಟ ನಮ್ದು? ಹೌದು, ಇದೇ ತೋಟದ್ದು. ಹೆಚ್ಚು ಕಡಿಮೆ ನಮ್ದು 240 grade ಮೇಲೆ ಬರುತ್ತೆ. ಹೌದೌದು, ನಿಮಗೆ ಬೇಕಾದ್ರೆ ತೋರಿಸ್ತೀನಿ ನಮ್ದು ಹೇಗಿದೆ ಅದು ಸೈಜ್. ಇದರಲ್ಲಿ ದಿ ಬೆಸ್ಟ್ ಗ್ರೇಡ್ ಅಂದ್ರೆ 180 ನಿಮಗೆ ಒಂದು 10% ಸಿಗ್ಬೋದು, 240 ಒಂದು 60% ಸಿಗ್ಬೋದು, 320 ಒಂದು ನಮ್ಮಲ್ಲಿ ಭಾಳ ಕಡಿಮೆ ಒಂದು 5-10% ಸಿಗುತ್ತೆ. ಸೊ ಅಂದ್ರೆ ಅಲ್ಲಿ ಬೀಜ ಎಷ್ಟು ದಪ್ಪ ಇರುತ್ತೋ ಅಷ್ಟು ಒಳ್ಳೆ ಗ್ರೇಡ್ ಸಿಗುತ್ತೆ. ಹೌದು ಹೌದು, ಹಂಗೆ ನಿಮಗೆ ಒಳ್ಳೆ ನೀವು ನೀವು ಮರಗಳು ಹೆಲ್ತಿ ಇದ್ದು ನೀವು ಗೊಬ್ಬರ ಗೂಡು ಚೆನ್ನಾಗಿ ಕೊಟ್ಟರೆ ಬೀಜ ಸೈಜ್ ವೆರೈಟಿ ಇದೆ. ಅದು ವೆರೈಟಿ ಇದೆ. ಇನ್ನೊಂದು ನೋಡಿ, ಉಳ್ಳಲ್ಲಿ ಒಂದು 3 ಇದೆ ಅಲ್ವಾ, ಅದು ಸಣ್ಣ ಬೀಜ. ಉಳ್ಳ ಭಾಸ್ಕರ ಮತ್ತು ಚಿಂತಾಮಣಿ ಉಳ್ಳಲ್ಲ ಒಂದು, ಇವು ಒಂದು ಸ್ವಲ್ಪ ಸೈಜ್ 7-8 grams ಬರುತ್ತೆ ಬೀಜ. ಅವಾಗ ಬೀಜ ಕ್ವಾಲಿಟಿನೂ ಇರುತ್ತೆ ಹಂಗೆ, ಆ ರೀತಿಯಾಗಿ. ಆಮೇಲೆ ನೀವು ಬಹುಶಃ ಗಿಡಗಳು ಮೇಂಟೈನ್ ಮಾಡೋ ಇದರಿಂದ ಹೋಗ್ಬೋದು. ಅದನ್ನ ಎರಡು ಎಲ್ಲದೂ ಇರುತ್ತೆ, ಎರಡು ಇರುತ್ತೆ. ಸೈಜ್ ದಪ್ಪ ಇದೆ. ಹೌದು ಹೌದು, ಸೈಜ್ ದಪ್ಪ ಇದೆ, ರೇಟ್ ಜಾಸ್ತಿ. ಒಂದು ಆಮೇಲೆ ಇದು ಹೆಂಗೆ ಸರ್ ನೀವು ಹೇಳ್ತಾರದು, ಹುಲ್ ಬೀಜ ಉಂಡೆ ಪೀಸು ಅಂತ? ಅದೇ ನೋಡಿ, ಅದು ಹುಲ್ಲು ಫುಲ್ ಉಂಡೆ ನಾವು ಏನು ಮಾಡ್ತಾ ಇದೀವಿ ಅಂದ್ರೆ, ನಾವೇ ಓನ್ ಮಾರ್ಕೆಟಿಂಗ್ ಮಾಡಿದ್ದೀವಿ. 800-900 rupees ವರೆಗೂ ನಾವು ಸೆಲ್ ಮಾಡ್ತೇವೆ ಫುಲ್ ಉಂಡೆ. ಫುಲ್ ಉಂಡೆ ಅದು ಮುಲ್ ವೈಟ್ ಆಗಿದ್ರೆ ವೈಟ್ ಹಂಗೆ. ನಿಮ್ದು ಎಷ್ಟು? 240 ಅಂದ್ರೆ ಗ್ರೇಡ್? ಹೌದು ಹೌದು. ಅದು ಫುಲ್ ಉಂಡೆಗೆ ಎಷ್ಟು ರೇಟು? 900 rupees ವರೆಗೆ ನಾವೇ ಮಾರ್ತೇವೆ. ನಾವು ರಿಟೇಲ್ ಮಾರೋದು. ಯಾರು ಕೇಳ್ತಾರೆ, ಉದಾಹರಣೆಗೆ ನಮಗೆ ಒಂದು ಯಾವ್ದೋ ಒಂದು ಮನೆಗೆ ಬೇಕು 3 kg, 2 kg, 1 kg, ಸೊ ಓನ್ ಮಾರ್ಕೆಟಿಂಗ್ ನಾವು ಡೆವಲಪ್. ಹೌದು, ಅಕಸ್ಮಾತ್ ಅದು 180 ಫುಲ್ ಉಂಡೆ ಇದ್ರೆ ಅದಕ್ಕೆ ಎಷ್ಟು ರೇಟ್? ನಾವು ಅದನ್ನ ಸಪ್ರೇಟ್ ಮಾಡಲ್ಲ. ಅಲ್ಲಲ್ಲ, ಎಷ್ಟಿರತ್ತೆ ನಿಮ್ಮ ಇದೆ? 1100-1200 rupees ವರೆಗೆ. 1100-1200 rupees ಇದೆ. ಓಕೆ, ಅದು ಉಂಡೆದಾಯ್ತು ಸರ್. ಈಗ ಪೀಸ್ ಆಗಿದ್ರೆ ಬೇಳೆ ನೋಡಿ, ಬೇಳೆಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಬೇಳೆ ಹೌದು, ಈಗ 750 rupees kg ಬೇಳೆ ನಾವು ಮಾರ್ತಾ. ಬೇಳೆ ಅಂದ್ರೆ ಅಂತ ಡಿಫ್ರೆನ್ಸ್ ಇಲ್ಲ ಸರ್? ಇಲ್ಲ ಇಲ್ಲ, ಉಂಡೆಗೂ ಬೇಳೆಗೆ ಒಂದು 50 rupees ಡಿಫ್ರೆನ್ಸ್. ಅದರಲ್ಲಿ ಜೆ ಎಚ್ ಎಸ್ ಎಚ್ ಅಂತ ಬರುತ್ತೆ. ಜೆ ಎಚ್ ಅಂದ್ರೆ ಏನಪ್ಪಾ ಅಂತ ಬಹಳ ಜನಕ್ಕೆ ಗೊತ್ತಲ್ಲ, ಜಂಬೋ ಆಫ್ ಅಂತ. ಎಸ್ ಎಚ್ ಅಂದ್ರೆ ಸ್ಮಾಲ್ ಆಫ್. ಸ್ಮಾಲ್ ಆಫ್ ಅಂತ
ಜಂಬೋ ಆಫ್ ಅಂದ್ರೆ ಜಂಬೋ ಅಂದ್ರೆ ಇದೆ 240 ಗ್ರೇಡ್ 180 ಗ್ರೇಡ್ ಬೇಳೆ ಆಗಿರುತ್ತಲ್ಲ ಅದು ಜಂಬೋ ಜಂಬೋ ಅದಕ್ಕಿಂತ 240 ಜಂಬೋದೇ ಜಂಬೋ ಲಿಸ್ಟ್ ಗೆ ಜಂಬೋ ಲಿಸ್ಟ್ ಓಕೆ ಹಾಗಾದ್ರೆ ತೊಂದ್ರೆ ಎಸ್ ಎಚ್ ಅಂದ್ರೆ ಸ್ಮಾಲ್ ಆಫ್ ಸ್ಮಾಲ್ ಆಫ್ ಅದು ನೀವು ಅವಾಗ ಹೇಳ್ತಾ ಇದ್ದೀರಿ 420 ತನಕ ಹೋಗುತ್ತೆ ಹೌದು ಹೌದು ಅದರದ್ದು ಬಂದ್ರೆ ಸ್ಮಾಲ್ ಆಫ್ ಹೌದು ಅದಕ್ಕೆ ರೇಟ್ ಕಡಿಮೆನಾ ರೇಟ್ ಕಡಿಮೆ ಅದು ಒಂದು 650 ಈ ತರ ಆ ರೀತಿ ಅದು 100 ರೂಪಾಯಿ ಕಡಿಮೆ ಅಂತ 100 ರೂಪಾಯಿ ಹೆಚ್ಚು ಕಡಿಮೆ ಆಮೇಲೆ ಇದಕ್ಕೆ ಪೀಸ್ ಗೆ ಪೀಸ್ ಗೆಲ್ಲ ನಾವು ಏನು ಮಾಡ್ತಾ ಇದೀವಿ ಅಂದ್ರೆ ಕೆಲವರಿಗೆ ಈಗ ಈ ಸ್ವೀಟ್ ಬೇಕರಿ ಅವರು ಇವರು ಕೇಳ್ತಾರೆ 650 ರೂಪಾಯಿ ಕೆಜಿ ಹಂಗೆ ನಾವು ಕೊಟ್ಬಿಡ್ತೀವಿ ಆಮೇಲೆ ಈ ಡಾಬಾದವರು ಕೇಳ್ತಾರೆ ಸೊ 600 ರಿಂದ 650 ರೂಪಾಯಿ ಅವರಿಗೆ ಕೊಟ್ಬಿಡ್ತೀವಿ ಅವರಿಗೆ ಇದು ಕೊಡ್ತಾ ಇದ್ದೀರಾ ಸೊ ನಂದು ಈಗ ಇನ್ನೊಂದು ಪ್ರಶ್ನೆ ಇದೆ ಇದು ದೊಡ್ಡದು 180 ಇದ್ರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತಾರೆ ಇಲ್ಲ ಎಕ್ಸ್ಪೋರ್ಟ್ ಅಂದ್ರೆ ನಿಮ್ಗೆ ಇದು 240 ಎಕ್ಸ್ಪೋರ್ಟ್ ಹೋಗುತ್ತೆ ಹೌದಾ 180 ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಸೈಜ್ ಜಾಸ್ತಿ ಇರುತ್ತೆ ಈಗ ಒಂದು ರಿಚ್ ಕ್ಲಾಸ್ ಪೀಪಲ್ ಒಳ್ಳೆ ಗೋಡಂಬಿ ಆ ತರ ಏನೋ ಕೊಡಕ್ಕೋಸ್ಕರ ಬಟ್ ಈ 240 ಗ್ರೇಡು ಎಕ್ಸ್ಪೋರ್ಟ್ ಆಗುತ್ತೆ ಇಲ್ಲ ನಾವು ಈ ಸದ್ಯದ ಮಟ್ಟಿಗೆ ಬೇಡ ಅಂತ ಯಾಕಂದ್ರೆ ಇಲ್ಲೇ ನಮಗೇನು ಬಂದು ನಮಗೆ ಈ ಸಿಗೋದೆಲ್ಲ ನಾವು ಮಾರಿದ್ರು ಸಾಲ ಅಷ್ಟಿದೆ ಅಷ್ಟಿದೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಬೆಂಗಳೂರಲ್ಲಿ ಕೆಲವು ಅಪಾರ್ಟ್ಮೆಂಟ್ಸ್ ಇದೆ ಅವ್ರಿಗೆ ನಾವು ಏನ್ ಮಾಡ್ತೀವಿ ಒಂದು ಮೆಸೇಜ್ ಹಾಕ್ತೀವಿ ನಮ್ದು ಟೇಸ್ಟ್ ನೋಡ್ಬಿಟ್ಟು ನೀವು ಪರ್ಚೇಸ್ ಮಾಡಿ ಅಂತ ಅವ್ರು ಏನ್ ಮಾಡ್ತಾರೆ ನಮ್ಮ ಟೇಸ್ಟ್ ನೋಡ್ತಾರೆ ಒಂದ್ಸಲ ಅವ್ರು ಪರ್ಚೇಸ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಮ್ದೇ ಇದು ಮಾಡ್ತಾರೆ ಅಷ್ಟು ಚೆನ್ನಾಗಿದೆ ಅದು ನಿಮ್ದು ಅಲ್ಲಿ ನಿಮ್ ಕ್ವಾಲಿಟಿ ಹೆಂಗಿದೆ ಅಂತ ಸರ್ಟಿಫಿಕೇಟ್ ಸರ್ ಹಿಂಗ್ ನೋಡಿದ್ರೆ ನೀವು ಈಗ ನಾವು ಒಂದು ಎಷ್ಟು ವರ್ಷ ಆಯ್ತು ಅಂದ್ರೆ ಶುರು ಮಾಡಿ 3 ವರ್ಷ ಆಯ್ತು ಹೌದೌದು ಈ ಟೋಟಲ್ ನಿಮ್ದು ಫಸ್ಟ್ ಒಂದು 600,000 ರೂಪಾಯಿ ಬಜೆಟ್ ಇತ್ತು ಅಂತ ಹೇಳಿ ಹೌದು ಈ 600,000 ರೂಪಾಯಿ ಬಜೆಟ್ ಅನ್ನು ಸರಿದೂಗ್ಸಕ್ ಬಂದಿದೆಯಾ ಅದಕ್ಕಿಂತ ಬಂದಿದೆ 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 ಈಗ ನೋಡಿ ನೀವು ಉದಾಹರಣೆಗೆ ನಮ್ದು ಒಂದು 60 ಕ್ವಿಂಟಲ್ ಗೋಡಂಬಿ ಮಾರಿ ಎಷ್ಟು ಬರ್ತಾ ಇತ್ತು 100 ರೂಪಾಯಿನ ಇಟ್ಕೊಳ್ಳಿ 9 ಲಕ್ಷ ಬರೋದು ನೀವು ಆ 9 ಲಕ್ಷ ನೀವು 60 ಕ್ವಿಂಟಲ್ ಪ್ರೋಸೆಸ್ ಮಾಡಿ ನಮ್ಮ 18 ಲಕ್ಷ ಬರುತ್ತೆ ಡಬಲ್ ಬರುತ್ತೆ ಡಬಲ್ ಬರುತ್ತೆ ಆ ರೀತಿ ಸೊ ಅದ್ರಲ್ಲಿ 6 ಲಕ್ಷ ಬಂದೋಯ್ತಾ ನಮ್ಮ ಮಿಷಿನರಿ ಫ್ರೀ ಉಳಿತಾ ಸೊ ಹಾಗೆ ಕೃಷಿ ಪ್ರಗತಿ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ಕ್ಯಾಡ್ಬರೀಸ್ ಕ್ಯಾಡ್ಬರೀಸ್ ಚಾಕ್ಲೇಟ್ನ ಸುಮಧುರ ರುಚಿ ನಿಮ್ಮ ಕೋಕೋ ಬೀಜದಿಂದ ಸುಲಭದ ಬೆಳೆ ಕೋಕೋ ನಿಮಗೆ ಆಕರ್ಷಕ ಹೆಚ್ಚುವರಿ ಆದಾಯ ತರಬಲ್ಲದು ಮಾರ್ಗದರ್ಶನ ಮಾಡಿ ಬೀಜ ಖರೀದಿಸಲು ಇದೀಗ ಕ್ಯಾಡ್ಬರಿ ಸಿದ್ಧ ಸುಲಭ ದರದಲ್ಲಿ ಉತ್ತಮ ತಳಿಗಿಡ ಉಚಿತ ಸಲಹಾ ಸೇವೆ ಕ್ಷೇತ್ರ ಭೇಟಿ ಸಂಪರ್ಕಿಸಿ 9866836505 9449728635 ನೋಡಿ ಇಲ್ಲಿ ಇದು ಇಲ್ಲಿ ಕಾಣುತ್ತಲ್ವ ಈ ಕಡೆದು ಫಸ್ಟ್ನೇದು ಇದು ಕುಕ್ಕರ್ ಅದು ಆ ಕಡೆ ಅದು ಬೀಜ ಹಾಕ್ತೀವಿ ನಾವು ಬೀಜ ಹಾಕಿಬಿಟ್ಟು ನಾವು ಕರೆಂಟಲ್ಲಿ ಮಾಮೂಲು ಏನು ಅನ್ನ ಮಾಡ್ತೀವಲ್ಲ ಅದೇ ಥರ ಸ್ಟೀಮು ಆ ಸ್ಟೀಮು ಏನಾಗುತ್ತೆ ಸ್ಟೀಮ್ ಡೆವಲಪ್ ಆಗೋಕ್ಕೆ ನಿಮಗೆ ಹೆಚ್ಚು ಕಡಿಮೆ 40 ನಿಮಿಷ ಬೇಕು ಸ್ಟೀಮ್ ಡೆವಲಪ್ ಆದಮೇಲೆ ಆ ಕಡೆ ಒಂದು ವಾಲ್ವ್ ಇದೆ ಆ ವಾಲ್ವಿಂದ ನಾವು ಸ್ಟೀಮ್ ಬಿಟ್ಟು ಒಂದು 20-25 ನಿಮಿಷ ಸ್ಟೀಮ್ ಬಿಡಬೇಕು ಆವಾಗ ಏನಾಗುತ್ತೆ ಈ ಒಳಗಡೆ ಹಾಕಿದ ಬೀಜ ಎಲ್ಲ ಚೆನ್ನಾಗಿ ಬೇಯುತ್ತೆ ಬೆಂದಾದಮೇಲೆ ಆ ಬೀಜ ಏನು ಮಾಡ್ತಾ ಇದ್ದೀವಿ ಅಂದರೆ ಸೊ ಕೆಳಗಡೆ ಒಂದು ಇದಿದೆ ಓಪನ್ ಮಾಡೋದು ಓಪನ್ ಮಾಡಿ ಕೆಳಗಡೆ ಬೀಜ ತೆಗೆದುಬಿಟ್ಟು ಅದನ್ನು ಒಂದು 8 ತಾಸು ನಾವು ನಾರ್ಮಲ್ ಟೆಂಪ್ರೇಚರಿಗೆ ಬಿಟ್ಟು ನೆಕ್ಸ್ಟ್ ಕಟ್ಟಿಂಗಿಗೆ ತೊಗೊಂಡು ಹೋಗ್ತೀವಿ ಸೆಮಿ ಆಟೋಮೆಟಿಕ್ ಕಟ್ಟಿಂಗ್ ಮಿಷಿನ್ ಅಂತೀವಿ ನಾವು ಆ ಸೆಮಿ ಆಟೋಮೆಟಿಕ್ ಕಟ್ಟಿಂಗ್ ಮಿಷಿನ್ ಏನಪ್ಪ ಒಂದು ಇದು ಅಂದರೆ ನಾವು ಸೋಲಾರ್ ಪವರ್ ಯೂಸ್ ಮಾಡ್ಕೊಂಡು ಅದು 1 HP ಮೋಟ್ರ್ ಅದು ಸೋಲಾರ್ ಪವರಿಂದ ನೀವು ಬೆಳಗ್ಗೆ 7 ಗಂಟೆಯಿಂದ ನಾವು 6 ಗಂಟೆವರೆಗೂ ಒಂದು ದಿನಕ್ಕೆ ಒಂದು 50-80 ಕೆಜಿಯಷ್ಟು 2 ಲೇಬರ್ ಇದ್ದರೆ 80 ಕೆಜಿಯಷ್ಟು ನಾವು ಬೀಜ ಸುಲಿಬೋದು ಆ ಸುಲಿದದ್ದು ಅಲ್ಲಿದೆ ಆ ಟಬ್ಬಲ್ಲಿ ಅದನ್ನು ನಾವೇನು ಮಾಡ್ತೀವಿ ಮತ್ತೆ 2 ಲೇಬರ್ ಇಟ್ಕೊಂಡು ಉಂಡೆ ಬೇಳೆ ಅದನ್ನೆಲ್ಲ ಸಪ್ರೇಟ್ ಮಾಡಿ ಮತ್ತೆ ನಾವು ನೆಕ್ಸ್ಟ್ ಡ್ರೈಯಿಂಗಿಗೆ ಹಾಕ್ತೀವಿ ನೋಡಿ ಈಗ ಇದು ಆಟೋಮೆಟಿಕ್ ಕಟ್ಟಿಂಗ್ ಮಿಷನ್ ನೀವು ಹೊರಗಡೆ ನೋಡಿದ್ದು ಸೆಮಿ ಆಟೋಮೆಟಿಕ್ಕು ಇದು ಆಟೋಮೆಟಿಕ್ ಈ ಆಟೋಮೆಟಿಕ್ ಕಟ್ಟಿಂಗ್ ಮಿಷಿನಲ್ಲಿ 2 ಟೈಪ್ ಇದೆ ಒಂದು ಹಾರಿಜಾಂಟಲ್ ಕಟ್ಟಿಂಗ್ ಇನ್ನೊಂದು ವರ್ಟಿಕಲ್ ಕಟ್ಟಿಂಗ್ ಅಂತ ಇದು ಹಾರಿಜಾಂಟಲ್ ಕಟ್ಟಿಂಗ್ ಮಿಷಿನ್ ಸೊ ಇದೇನು ಮಾಡ್ತೀವಿ ಅಂದರೆ ಬೀಜ ನೀವು ಒಂದು ಹವರ್ಗೆ 40 ಕೆಜಿ ಬೀಜ ಸುಲಿಯುತ್ತೆ ಈ ಮಿಷನ್ ಸೊ ಅಂಥದ್ದು ನಾವು 8 ಅವರ್ ಅಂದರೆ 240 ಕೆಜಿ 800 ಬೀಜ ಸುಲಿಬೋದು ನೋಡಿ ಈ ಮಷಿನ್ ಏನಿದೆಯಲ್ವಾ ಇದು ವರ್ಟಿಕಲ್ ಕಟ್ಟಿಂಗ್ ಮಿಷಿನ್ ಅಂತೀವಿ ಇದರಲ್ಲಿ ಏನಾಗುತ್ತೆ ನಿಮಗೆ ಯಾವುದು ಒಂದು ಗುಂಡು ಆಚೆ ಹಾಗೆ ಬರಲ್ಲ ಕಂಪ್ಲೀಟ್ 100% ಕಟ್ಟಿಂಗ್ ಆಗುತ್ತೆ ಸೊ ಇದನ್ನು ನಾವು ಏನು ಮಾಡ್ತೀವಿ ಈಗ ಈ ನಮ್ಮ ಮೊದಲು ಹೇಳಿದ ಮಷಿನ್ನಲ್ಲಿ ಏನಾದರೂ ಗುಂಡು ಅಥವಾ ಅದು ಬಿದ್ದದನ್ನ ತಂದು ಈ ಮಷಿನ್ಗೆ ಹಾಕಿ ಎಲ್ಲ 100% ನಾವು ಕಟ್ಟಿಂಗ್ ಮಾಡ್ತೀವಿ ಇದನ್ನು ನಾವು ಬೀಜ
ಈ ಎಲ್ಲ ಸುಲಿದು ಡ್ರೈ ಮಾಡಿ ಆದಮೇಲೆ ನಾವು ಅದ್ರ ಮೇಲಿಂದ ಏನು ಹೇಳ್ತೀವಿ ಪರೆ ಅಂತೀವಲ್ಲ, ಪರೆ ಅಥವಾ ಸಿಪ್ಪೆ, ಅದನ್ನು ಸಿಪ್ಪೆ ತೆಗಿಬೇಕಂದ್ರೆ ಇದನ್ನು ನಾವು ಒಂದು ಸ್ವಲ್ಪ ಮಾಯಿಶ್ಚರೈಸ್ ಮಾಡ್ತೀವಿ ಆ ಬೀಜಕ್ಕೆ. ಸೊ ಅದಕ್ಕೆ ಉಪಯೋಗಿಸೋದೇ ಇದು ಮಾಯಿಶ್ಚರೈಸರ್ ಮಷಿನ್. ಹಾಂ ನೋಡಿ, ಇದು ಡ್ರೈಯರ್ ಅಂತೀವಿ. ಡ್ರೈಯರ್ ಅಂದರೆ ನಿಮ್ಮ 100 ಡಿಗ್ರಿ ಟೆಂಪ್ರೇಚರ್ವರೆಗೆ ಇದರಲ್ಲಿ ನಾವು ಬೀಜನ ಡ್ರೈ ಮಾಡ್ಬೋದು. ಬಟ್ ನಮ್ಮ ಗೋಡಂಬಿ ಏನು ಮಾಡ್ತಾಯಿದ್ದೀವಿ ಅಂದರೆ ನಾವು ಮ್ಯಾಕ್ಸಿಮಮ್ 70 ಡಿಗ್ರಿವರೆಗೂ 6 ತಾಸು ನಾವು ಡ್ರೈ ಮಾಡಬೇಕು. ಯಾವುದು ಈ ಕಟಿಂಗ್ ಆದಮೇಲೆ ಏನು ಬರುತ್ತಲ್ವಾ ಅದನ್ನು 6 ತಾಸು ಇದರಲ್ಲಿ ಡ್ರೈ ಮಾಡಿ ಆದಮೇಲೆ ಸೊ ನಂತರ ನಾವು ಪೀಲಿಂಗಿಗೆ ತಗೊಂಡು ಹೋಗ್ತೀವಿ. ಇದಕ್ಕೆ ನಾವು ಪೀಲಿಂಗ್ ಮಿಷಿನ್ ಅಂತೀವಿ. ನಾವು ಪೀಲಿಂಗ್ ಮಿಷಿನ್ ಅಂದರೆ ಏನಪ್ಪ ಅಂದರೆ ಈಗ ಸಿಪ್ಪೆ ತೆಗೆಯೋದು ಮ್ಯಾನ್ಯುವಲ್ಲೇ ತೆಗಿತೀವಿ ನಾವು. ಮ್ಯಾನ್ಯುವಲ್ ಬೇಡ ಅಂದರೆ ನೀವು ಆಟೋಮೆಟಿಕ್ಕಾಗಿ ತೆಗಿಬೋದು. ಆ ಸಿಪ್ಪೆನೊಂದು ಸ್ವಲ್ಪ ಮಾಯಿಶ್ಚರ್ ಮಾಡಿಬಿಟ್ರೆ ಸಿಪ್ಪೆ ಮೆತ್ತಗಾಗುತ್ತೆ. ಸೊ ಇದ್ರೊಳಗೆ ಹಾಕಿದಾಗ ಈ ಕಂಪ್ರೆಸರ್ ಇದೆ, ಅದು ಹೇರಿಂದ ಸಕ್ ಮಾಡಿ ಆ ಮೇಲಿನ ಸಿಪ್ಪೆ ತೆಗೆಯುತ್ತೆ, ನಮಗೆ ಗೋಡಂಬಿ ಆಚೆ ಬರುತ್ತೆ. ಹಂಗೆ ನೋಡಿದ್ರೆ ಸರ್ ನಿಮ್ಗೆ ಎಷ್ಟು ಖರ್ಚು ಬರುತ್ತೆ ಸರ್ 1 ಕೆಜಿ ಪ್ರೊಸೆಸಿಂಗ್ ಮಾಡಿ? 1 ಕೆಜಿ ಪ್ರೊಸೆಸಿಂಗ್ 50 ರಿಂದ 60 ರೂಪಾಯಿ. 50 ರಿಂದ 60 ರೂಪಾಯಿ ಬರುತ್ತೆ. ಬಂದೇ ಬರುತ್ತೆ, ಬಂದೇ ಬರುತ್ತೆ. ದೊಡ್ಡ ಗೋಡಂಬಿ, ಗೋಡಂಬಿ ಬೀಜ ಸರ್? ಹೌದು. ಅದನ್ನ 1 ಕೆಜಿ ತಗೊಂಬಂದ್ರಿ ಇಲ್ಲಿ ಡ್ರೈ ಆಗಿರೋ ಬೀಜ ಅಂದ್ರೆ ಅದು ಪ್ರೊಸೆಸ್ ಆದ್ಮೇಲೆ ಎಷ್ಟು ಕೆಜಿ ಆಗಿರುತ್ತೆ? ಅದು ನೀವು 1 ಕೆಜಿ ಗೋಡಂಬಿಗೆ ಎಷ್ಟು ಬೀಜ ಬರುತ್ತೆ ಒಳಗಡೆ? ಅದು ನೋಡಿ ಡಿಪೆಂಡ್ಸ್. ಕೆಲವ್ ಏನಾಗುತ್ತೆ ಅಂದ್ರೆ ಈ ಕಾಯಿ ಜಳ್ಳು ಅಂತೀವಿ, ಕಾಯಿ ಜಳ್ಳು ಅಂದ್ರೆ ಒಳಗಡೆ ಫುಲ್ಲಿ ಮೆಚೂರ್ ಆಗಿರಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಕೆಲವ್ರು ಏನು ಮಾಡ್ತಾರೆ, ಸುಮ್ಮನೆ ಗೋಡಂಬಿ ಮರ ಹಾಕಿಬಿಡೋದು, ಅದಕ್ಕೆ ಗೊಬ್ಬರ ಕೊಡಲ್ಲ, ನೀರು ಕೊಡಲ್ಲ, ಅದಕ್ಕೆ ಸರಿಯಾಗಿ ಇದು ಇರಲ್ಲ, ಒಳಗಡೆ ಜಳ್ಳು ಆಗಿರುತ್ತೆ. ನೀವು ಅದನ್ನು 1 ಕೆಜಿ ತಂದು ನೀವು ಸುಲಿದ್ರೆ 20% ಬರುತ್ತೆ. ಬಟ್ ಅದೇ ನೀವು ಒಳ್ಳೆ ಇದು ಮಾಡಿದರೆ 25-30% ನೀವು ಹಂಗೆ ನೋಡೋಂಗೆ ಹೆಂಗೆ ಅಂತಂದರೆ ಬಹುಶಃ 30 ಕೆಜಿ ತಂದು ಹಾಕಿದ್ರೆ 1 ಕೆಜಿ ಬರುತ್ತಾ? ಹೌದು ಬರುತ್ತೆ, 10 ಕೆಜಿ ಹತ್ತು ಕೆಜಿ ಅಂತೂ ಬರುತ್ತೆ. ಆಮೇಲೆ ನಾವು ಇದೇ ಕೇಳ್ತಾ ಇದ್ದೀವಿ ಸರ್, ನೀವು ಹೆಂಗಿದ್ರು ನಿಮ್ಮ ತೋಟದ್ದೇ ಅಲ್ವಾ? ಮುಂದೆ ತಗೊಬೋದಾ? ತಗೋಬಹುದು ಅಂದ್ರೆ ನೋಡ್ಬೇಕು ಈಗ, ಯಾಕಂದ್ರೆ ಈ ಬೇರೆಯವ್ರದ್ದು ಕ್ವಾಲಿಟಿ ಹೆಂಗಿರುತ್ತೆ ಅದೇ ಕೇಳ್ಬೇಕು ಅಂತಿದೆ. ಬಹುಶಃ ಈಗ ನಿಮ್ ತೋಟ ತಗೊಂಡ್ರು ನೀವು ಫಸ್ಟ್ ನೀರ ಅದ್ ನೋಡ್ತೀವಿ ನೀರಲ್ಲಿ. ಹೌದು ಹೌದು, ಅದರಲ್ಲಿ 10% ಮೇಲೆ ಬಂತಂದ್ರೆ ವೇಸ್ಟ್. ಅದನ್ನು ಒಂದು ನೀವು 10 ಕೆಜಿ ನೀರಲ್ಲಿ ಹಾಕಿದ್ರೆ ಮೇಲೆ ತೇಲದೆಲ್ಲ ತೆಗೆದ್ಬಿಟ್ಟು ನೀವು ತೂಕ ಹಾಕಿದ್ರೆ 10% ಬಂತಂದ್ರೆ ಅದು ವೇಸ್ಟ್. ಅದು ವೇಸ್ಟ್, ಅದೆಲ್ಲದೂ ಹಂಗೆ ಆಲ್ಮೋಸ್ಟ್ ಸರಿ ಇಲ್ಲ. ಆಮೇಲೆ ಇದು ಒಂದು ನೋಡ್ತಾ ಇದ್ದೆ ಸರ್, ಈಗೇನಪ್ಪ ಅಂದ್ರೆ ನಿಮ್ದು ಕಲರ್ ಫೇಡ್ ಆಗಿದೆ ಕೆಲವೊಂದಿಷ್ಟು ಈಗ ಅವ್ರು ಪ್ರೊಸೆಸಿಂಗ್ ಮಾಡ್ತಾರೆ. ಅದು ಯಾಕಂದ್ರೆ ಮಳೆ ಬಂದಿರುತ್ತಲ್ವಾ, ಲಾಸ್ಟ್ ಏನ್ ಮಾಡ್ತೀವಿ ಮಳೆ ಬಂದಿರುತ್ತೆ, ಅದು ಮಳೆಯಲ್ಲಿ ನೆಂದು ಬಿಡುತ್ತೆ, ಕೆಳಗೆ ಬಿದ್ದಿದ್ದು ಅಥವಾ ಇಲ್ಲ ನಾವು ಏನ ಚೀಲ ಅಲ್ಲಿ ಇಲ್ಲಿ ಹಾಕ್ಬೇಕಾದ್ರೆ ಅಲ್ಲಿ ನೀವು 3 ದಿವಸ ನೀವು ಒಣಗಿಸಿರ್ತೀರ ಅಂತಲ್ಲ, ಈಗ ಎಲ್ಲ ಚೀಲ ಹಾಕಿರ್ತೀವಿ ಆ ಕಡೆ ಎಲ್ಲೋ ಮಳೆ ನೀರು ಬಿದ್ದಿರುತ್ತೆ, ಅದು ನೆಂದಿರೋಂಥದ್ದು ಅದು ನೀವು ನೋಡಿರೋದು. ಓಕೆ, ನೆಂದಿದ ನೀರು ಇದು ಯಾಕೆ ಹೇಳಿದೆ ಅಂತಂದ್ರೆ ಗೋಡಂಬಿ ಏನು ಹೊರಗಡೆ ತೆಗೆ ಬಿಸಾಕ್ತಾರೆ, ಒಳಗಡೆ ತಿಂತಾರೆ, ಹೆಂಗೆ ಇಡ್ಬೋದು ಅಂತ ಮಾಡಂಗಿಲ್ಲ, ಜಾಗ್ರತೆ ಮಾಡೋದಿಲ್ಲ. ಇಲ್ಲ ಇಲ್ಲ, ತಪ್ಪಾಗತ್ತೆ. ಹೌದು ಸರ್, ಈಗ ಅದು ಗ್ರೇಡ್ ಇದೆ ಮತ್ತೆ ಪ್ಯೂರ್ ವೈಟ್ ಇದ್ದು ಸ್ವಲ್ಪ ಬ್ರೌನ್ ಇದ್ರೆ ರೇಟ್ ಇಲ್ಲ. ಬ್ರೌನ್ ಯಾವ್ದು ಇಲ್ಲ ನಮ್ಮಲ್ಲಿ, ಬ್ರೌನ್ ಅಂತೂ ಬರಬಾರ್ದು, ಬ್ರೌನ್ ಬಂತಂದ್ರೆ ಕ್ವಾಲಿಟಿ ಇಲ್ಲ, ಹೋಯ್ತು ಅದು. ಅದು ತಗೊಳಂಗಿಲ್ಲ, ತಗೊಳ್ಳಲ್ಲ, ಆ ರೀತಿ ಪ್ಯೂರ್ ವೈಟೇ ಇರಬೇಕು. ಸೊ ಪ್ಯೂರ್ ವೈಟ್ ಇದ್ದಷ್ಟು ಅದಕ್ಕೆ ಬೆಲೆ ಜಾಸ್ತಿ. ಬೆಲೆ ಜಾಸ್ತಿ ಸರ್, ನಿಮ್ದು ಟೋಟಲ್ ಆಗಿ ಎಷ್ಟು ತೆಗಿತಾ ಇದ್ರೆ ನಿಮಗೆ ಗೋಡಂಬಿನ ಇಳುವರಿ? ಇಳುವರಿ ನಮ್ದು ಹಿಂದಿನ ವರ್ಷ ಒಂದು 60 ಕ್ವಿಂಟಲ್ ಬಂತು, 63 ಕ್ವಿಂಟಲ್. ನಿಮ್ದೊಂದು ಟಾರ್ಗೆಟ್ ಅಂದ್ರೆ 100 ಕ್ವಿಂಟಲ್ ಮೇಲೆ ನಮ್ದು ಟಾರ್ಗೆಟ್. ನಂದು ಈಗ ಪ್ರಶ್ನೆ ಏನಪ್ಪ ಅಂದ್ರೆ, ಈಗ ನಾವು ಒಬ್ಬರು ರೈತ ಇದೀನಿ, ನಾ 1 ಎಕರೆ ಹಾಕಿದ್ರೆ ನಂಗೆ ಬೇಡ ಸರ್, ಅದು ಹೆಂಗ್ ಬೇಕಾದ್ರೆ ಇರಲಿ, ನನ್ ಎಷ್ಟು ಕ್ವಿಂಟಲ್ ಇಳುವರಿ ಬಂದ್ರೆ ನಾನು ಈ ತರ ನಂದೇ ಒಂದು ಸಂಸ್ಕರಣಾ ಘಟಕ ಹಾಕೋಬಹುದು? ನೀವು ನೋಡಿ 20 ಕ್ವಿಂಟಲ್ ಬಂದ್ರೆ ಹಾಕೋಬಹುದು. ಹೌದು, ಕಾರಣ ಏನು ಗೊತ್ತಾ, ನಿಮಗೆ ಆಸಕ್ತಿ ಇತ್ತಂದ್ರೆ 20 ಕ್ವಿಂಟಲ್ ನೀವು ಸುಲಿದ್ಬಿಟ್ಟು ಮಾರ್ರಿ. ಈಗ ನೀವು ಏನು ಪೀಲಿಂಗ್ ಮಿಷಿನ್ ಬೇಕಾಗಿಲ್ಲ ನಿಮಗೆ, ಇವು ನಾನೇನು ಹೇಳಿದೆ ಬೇಸಿಕ್ ಮಷಿನ್ಸೇ ಸಾಕು. ನೀವು ಕೈಯಿಂದನೇ ಒಂದು ಸ್ವಲ್ಪ ಪಿನ್ ತಗೊಂಡಿದ್ದಂದ್ರೆ ಮೇಲಿನ ಸಿಪ್ಪೆ ಬಿಡುತ್ತೆ, ನೀವು ಒಂದು ಶುರು ಮಾಡ್ಬೋದು. ಒಟ್ಟೆ ನೀವು ಅವಾಗ ಅಂದ್ರೆ ಅಷ್ಟು 1.5 ಲಕ್ಷಕ್ಕೇನೋ ಬೇಸಿಕ್ ಅಷ್ಟೆಲ್ಲ ಸಾಕಾಗುತ್ತೆ, ಮಾಡ್ಬೋದು ಕಡಿಮೆ ಅಲ್ಲ. ನನಗೆ ತೋಚಿದ ಪ್ರಕಾರ ಮಾಡ್ಬೋದು, ಮಾಡಿದ್ದಾರೆ ಸುಮಾರೆಲ್ಲ. ನೀವು ಕೊಂಕಣ್ ಸೈಲ್ ಆ ಕಡೆ ಎಲ್ಲ ಹೋದ್ರೆ ಅವರೆಲ್ಲ ಮನೆಯಲ್ಲೇ ಪ್ರೊಸೆಸ್ ಮಾಡ್ತಾರೆ, ಹೊರಗಡೆ ಕೊಡಲ್ಲ. ಈ ಮಹಾರಾಷ್ಟ್ರ ನೀವು ಹೋಗಿ ಅಲ್ಲೆಲ್ಲ ಅವರೇ ಮಾಡೋದು. ಮತ್ತೆ ಮಾರ್ಕೆಟಿಂಗ್ ಏನ್ ತೊಂದರೆ ಇಲ್ಲ ಅನ್ಸುತ್ತೆ ಸಾಧ್ಯ ಇದೆಯಲ್ಲ, ಏನ್ ಗೊತ್ತಾ, ಎಲ್ಲರೂ ತಿನ್ನೋದಂತದ್ದು. ಮತ್ತೆ ನಾವು ನಾವೇ ಇಂಪೋರ್ಟ್ ಮಾಡ್ಕೊಂತ ಇರೋದಕ್ಕೆ ನಮ್ಗೆ ಪ್ರೊಸೆಸ್ ಮಾಡಿರೋ ಗೋಡಂಬಿಗೆ ನೋಡಿ, ನಾವೇನ್ ಬೆಳಿತೀವಲ್ಲ ಅದ್ರ 3 ವರ್ಷ ನಾವು ಇಂಪೋರ್ಟ್ ಮಾಡ್ತೇವೆ. ಹಂಗೆ ಹಾಗೆ ಈಗ ನಾವು ಹಂಗೆ ಮಾಡಿದ್ರು ಸರ್ 150 ರೂಪಾಯಿ ಅಷ್ಟೇ ಸಿಗುತ್ತೆ ನಿಮಗೆ, ಚೆನ್ನಾಗಿರೋ ಗೋಡಂಬಿ. ನೀವು ಇದನ್ನೇ ಪ್ರೊಸೆಸ್ ಮಾಡಿ ಮಾಡಿದ್ರೆ ಅರೌಂಡ್ ನಿಮಗೆ 250 ರೂಪಾಯಿವರೆಗೆ ಇಟ್ಕೋಬಹುದು, ಎಕ್ಸ್ಪೆಕ್ಟ್ ಮಾಡ್ಬೋದು. ಅಷ್ಟು ಲಾಭನೇ ಲಾಭ ಅಂತ ಅಂದ್ರೆ 100 ರೂಪಾಯಿ 1 ಕೆಜಿಗೆ ಎಕ್ಸ್ಟ್ರಾ ತೆಗಿಬಹುದು, ಎಕ್ಸ್ಟ್ರಾ ತೆಗಿಬಹುದು. ಆಮೇಲೆ ನೀವು ಅಂದ್ರೆ ನೀವು ಹೊರಗಡೆ ಅಂದ್ರೆ ಸದ್ಯಕ್ಕೆ ಏನು ತಗೊಂತ ಇಲ್ಲ, ಕ್ವಾಲಿಟಿ ಇಶ್ಯೂ ಆಗತ್ತೆ. ಅದು ಇಶ್ಯೂ ಅಂದ್ರೆ ನಮಗೂ ಲೇಬರ್ ಅದೆಲ್ಲ ಕಷ್ಟ ಅಲ್ವಾ ಅಂತ, ನಮ್ದು ಎಷ್ಟೋ ಅಷ್ಟು ಮಾಡ್ತಾರೆ, ಅಷ್ಟು ಇದು ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡು. ಒಟ್ಟಿನಲ್ಲಿ ನೀವು ಹಂಗೆ ನೋಡಿದ್ರೆ ಸರ್, ನಮ್ಮ ಟೋಟಲ್ ಆಗಿ ಈ ಪ್ರೊಸೆಸಿಂಗ್ ಯೂನಿಟ್ ಒಂದೇ ಅಲ್ಲ, ಟೋಟಲ್ ನೀವು ಗೋಡಂಬಿ ಹಾಕಿದೆಲ್ಲ ನೋಡಿದ್ರೆ ಗೋಡಂಬಿ ಬೆಳೆ ಲಾಭದಾಯಕ ಅಂತ ಅನ್ಸುತ್ತಾ? ನನಗೇನು ಅನಿಸಿದೆ, ಬೇರೆಯವ್ರದ್ದು ಹೆಂಗೆ ಗೊತ್ತಿಲ್ಲ, ಕೆಲವ್ರಿಗೆ ಅವ್ರು ಮಾಡೋ ಇದ್ರ ಮೇಲೆ ಹೋಗುತ್ತೆ.
ಈಗ ಕೆಲವರು ತೆಂಗು ಅಯ್ಯೋ ಏನು ಬರಲ್ಲ ಅಂತಾರೆ, ಬಟ್ ನಮ್ಮ ತೆಂಗಲ್ಲಿ ಲಾಭ ಬರುತ್ತೆ. ಈಗ ಕೆಲವರು ಅಯ್ಯೋ ಮಾವಲ್ಲಿ ಲಾಭ ಇಲ್ಲ ಅಂತಾರೆ, ಕೆಲವರು ಮಾವಲ್ಲಿ ಲಾಭ ಮಾಡ್ತಾ ಇದಾರೆ. ಹಂಗೆ ನೀವು ಹೇಗೆ ಮಾಡ್ತೀರಾ ಅಗ್ರಿಕಲ್ಚರ್ ಹೆಂಗಂದ್ರೆ ಅದು ನಿಮಗೆ ಆಸಕ್ತಿ ಇರಬೇಕು. ಸೊ ಆಮೇಲೆ ಇದೊಂದು ಮೇನ್ ಪ್ರಶ್ನೆ, ನಾವೆಲ್ಲ ಕಡೆ ಹೋಗಿ ಪ್ರೂವ್ ಮಾಡಕ್ಕೆ ಹೊರಟಿರೋದು ಇದನ್ನ. ಹೌದು, ನಿಮ್ಮ ಶಿರದ ಹತ್ರ ಇದು. ಹೌದು, ಈ ಬಿಸಿಲಲ್ಲಿ ಈ ಇದರಲ್ಲಿ ಬರುತ್ತೆ, ಇದು ಕರಾವಳಿ ಆದರೂ ಬರುತ್ತೆ, ಕರಾವಳಿ ಅಲ್ಲ ಇದು ಆದರೂ ಬರಲ್ಲ. ಬಹಳ ಜನ ತಪ್ಪು ತಿಳುವಳಿಕೆ, ಅದು ಕರಾವಳಿಯಲ್ಲಿ ಮಾತ್ರ ಬರುತ್ತೆ, ಕರಾವಳಿಯಲ್ಲಿ ಮಾತ್ರ ಬರುತ್ತೆ ಅಂತ. ಬಟ್ ಈಗ ಅದು ಹೋಗಿದೆ, ನೀವು ಯಾವ ಏರಿಯಾದಾಗ ಹೋದ್ರೂ ಗೋಡಂಬಿ ಬೆಳೀತಾರೆ. ಗೋಡಂಬಿ ಬೆಳೆ ತೊಂದರೆ, ಮೊದಲೆಲ್ಲ ಇತ್ತು ಅಯ್ಯೋ ಕರಾವಳಿ ಬೆಳೆ ಕರಾವಳಿ ಬೆಳೆ ಅಂತ. ಈಗ ನೀವು ನೋಡಿ ಎಲ್ಲ ತಾಲೂಕಲ್ಲಿ ಒಂದು ಏನಿಲ್ಲ ಅಂದ್ರೆ ಒಂದು 500,000 ಎಕರೆ ಡೆವಲಪ್ ಗೋಡಂಬಿ. ಇನ್ನು ಮುಂದೆ ಆಗುತ್ತೆ, ಬಟ್ ಜನರಿಗೆ ಏನು ಗೊತ್ತಾ, ಇನ್ಸ್ಟೆಂಟ್ ಆಗಿ ದುಡ್ಡು ಬೇಕು. ಹಂಗಾಗಿ ಬಹಳ ಜನ ಗೋಡಂಬಿಗೆ ಹೋಗ್ತಾ ಇಲ್ಲ. ಇನ್ಸ್ಟೆಂಟ್ ಆಗಿ ದುಡ್ಡು ಬೇಕಂದ್ರೆ ಕಷ್ಟ, ಒಂದು 3 ವರ್ಷ ಕಾಯಬೇಕಾಗುತ್ತೆ. ಸರ್, ಆ್ಯಕ್ಚುಲಿ ನಾವು ನಿಮ್ಮನ್ನು ಹುಡ್ಕೊ ಬಂದಿದ್ದೆ ಇದಕ್ಕಾಗಿತ್ತು. ಹೌದು, ಅಂದರೆ ನೀವು ಗೋಡಂಬಿ ಬೆಳೆದಿದ್ದೀರಾ, ಒಂದು ಗೋಡಂಬಿ ಜೊತೆ ಬಾಕಿದೆಲ್ಲನೂ ಬೆಳೆದು ಎಲ್ಲ ಸ್ಟಡಿ ಮಾಡಿ ಮಾರ್ಕೆಟೇ ನೀವೇ ಮಾಡ್ತಾ ಇದ್ದೀರಾ, ಗೋಡಂಬಿದು ಒಂದು ಸಣ್ಣ ಪ್ರೊಸೆಸಿಂಗ್ ಯೂನಿಟ್ ಹಾಕ್ಕೊಂಡಿದ್ದೀರಾ ಅಂತ. ಸೊ ನಮಗೆ ಬೇಕಾಗಿರೋ ಮಾಹಿತಿ ಎಲ್ಲ ಕೊಟ್ಟರಿ. ಸೊ ಇದಕ್ಕೆ ನಮಗೆ ನಮ್ಮ ವೀಕ್ಷಕರಿಗೆ ಎಲ್ಲ ಮಾಹಿತಿಗಳು ಸಿಕ್ತು. ಸೊ ವೀಕ್ಷಕರ ಪರವಾಗಿ ನಮ್ಮ ವಾಹಿನಿ ಪರವಾಗಿ ಧನ್ಯವಾದಗಳು ಸರ್. ನಿಮಗೂ ಧನ್ಯವಾದಗಳು ಬಂದು ನಮ್ಮ ತೋಟಕ್ಕೆ ವೀಕ್ಷಣೆ ಮಾಡಿದ್ಕು. ನಾವು ಕಳೆದ 2 ಕಂತುಗಳಿಂದ ಶಿರಾದಲ್ಲಿದ್ವಿ. ಇಲ್ಲಿ ನಮ್ಮ ರೈತರಾಗಿರುವಂತಹ ಶ್ರೀ ಮಂಜುನಾಥ್ ಅವರನ್ನು ಮಾತಾಡಿಸಿ ಗೋಡಂಬಿ ಬೆಳೆಯ ಬಗ್ಗೆ, ಅದರ ಸಂಸ್ಕರಣೆ ಬಗ್ಗೆ, ಆ ಸಂಸ್ಕರಣಾ ಘಟಕವನ್ನು ಹಾಕೋಕ್ಕೆ ಎಷ್ಟು ಖರ್ಚಾಗತ್ತೆ, ಅದರಿಂದ ರೈತರಿಗೆ ಲಾಭ ಇದೆಯೋ ಇಲ್ಲವೋ, ಕೆಲವೊಂದು ನಾಜೂಕಿನ ಅಂಶಗಳು ಯಾವ ರೀತಿ ನಾವು ಗಮನದಲ್ಲಿಡಬೇಕು ಅನ್ನೋದೆಲ್ಲವನ್ನು ಕೂಡ ಕಲ್ತ್ಕೊಂಡ್ವಿ. ಇಷ್ಟೊತ್ತು ನಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿರ್ತಕ್ಕಂತಹ ಶ್ರೀ ಮಂಜುನಾಥ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈ 2 ಕಂತಿನಿಂದ ನಿಮಗೆ ಬಹಳಷ್ಟು ವಿಷಯಗಳು ತಿಳಿಯಿತು. ಶಿರಾದಂತಹ ಜಾಗದಲ್ಲೂ ಕೂಡ, ಅಂತಹ ಒಳನಾಡಲ್ಲೂ ಕೂಡ ಗೋಡಂಬಿಯನ್ನು ಬೆಳೀಬಹುದು ಅಂತ ನಿಮಗೆ ಮನವರಿಕೆ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಫ್ಕೋ, ಆತ್ಮನಿರ್ಭರ ಕೃಷಿಗೆ ಇಫ್ಕೋ ನ್ಯಾನೋ ಯೂರಿಯಾ ಹಾಗೂ ಕ್ಯಾಡ್ಬರೀಸ್. ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.